ನಿಮ್ಗೆ ಗೊತ್ತಿರುತ್ತೆ ಬದಲಾವಣೆ ಎಷ್ಟಾಗತ್ತೆ ಅಂತ. ಅದರಿಂದಾಗಿ ಅವರು ಹೇಳ್ತಾರೆ ವಿದ್ಯೆ ಮತ್ತು ಅವಿದ್ಯೆ ಎರಡೂ ಗೊತ್ತಿರಬೇಕು. ಅವಿದ್ಯೆ ಅಂದರೆ ಏನು ಅಂದರೆ ಲೋಕದ ಹೊಟ್ಟೆ ಹೊರೆಯುವ ವಿದ್ಯೆ, ಅದನ್ನು ಅವಿದ್ಯೆ ಅಂದರು ಅವರು. ಹೊಟ್ಟೆ ಹೊರೆಯುವ ವಿದ್ಯೆಯನ್ನು ವಿದ್ಯೆ ಅಂತ ಕರೀಲೇ ಇಲ್ಲ. ವಿದ್ಯಾಂಚ ಅವಿದ್ಯಾಂಚ, ಯಾವುದು ಹೊಟ್ಟೆ ಹೊರೆಯುವುದಕ್ಕೆ ಕಾರಣ ಆಗುತ್ತೋ ಅದು ಅವಿದ್ಯೆ, ಯಾವುದು ಆತ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೋ ಅದು ವಿದ್ಯೆ. ಹಾಗಾಗಿ ಎಷ್ಟೋ ಸಲ ನನಗೆ ಅನಿಸೋದುಂಟು ವಿಶ್ವವಿದ್ಯಾಲಯ ಅಂತಿದೆ, ಅದಕ್ಕೆ ಎರಡು ಅರ್ಥ ಮಾಡ್ಬೋದು. ವಿಶ್ವವಿದ್ಯಾ ಆಲಯ ಅಂತಲೂ ಮಾಡ್ಬೋದು, ವಿಶ್ವವಿದ್ಯಾ ಲಯ ಅಂತಲೂ ಮಾಡ್ಬೋದು. ನಾವು ವಿದ್ಯೆಯನ್ನು ಲಯ ಮಾಡಿ ಮಕ್ಕಳ ತಲೆಯಲ್ಲಿ ಬರೀ ಗೋಳಿ ಸೊಪ್ಪು ತುಂಬಿಸಿ ಅವ್ರು ಬರುವಾಗ ನಾನೇನೋ ಜಗತ್ತಿನ ಎಲ್ಲವನ್ನು ತಿಳ್ಕೊಂಡು ಬಿಟ್ಟಿದ್ದೇನೆ ಅಂತ ಭ್ರಮೆಗೆ ಬಂದು ತಮ್ಮ ಅಪ್ಪ ಅಂದ್ರಿಗೆ ನಮಸ್ಕಾರ ಮಾಡ್ಬೇಕಂತ ಪ್ರಶ್ನೆ ಬರುತ್ತೆ. ಇದು ನಾನು ಹೇಳ್ತಾ ಇರೋದಲ್ಲ, ಉಪನಿಷತ್ತಿನಲ್ಲಿ ಹಾಗೊಂದು ಕಥೆ ಬರುತ್ತೆ. ಶ್ವೇತಕೇತು ಗುರುಕುಲದಲ್ಲಿ ಓದಿದ, ಅವರ ಅಪ್ಪನಿಗೆ ಇಬ್ಬರು ಮಕ್ಕಳು ನಚಿಕೇತ ಮತ್ತು ಶ್ವೇತಕೇತು ಅಂತ. ನಚಿಕೇತ ಅವನು ಸ್ವಲ್ಪ ಇಂಟ್ರೋವರ್ಟ್ ಆದದ್ರಿಂದಾಗಿ ಅವನು ಚುರುಕಲ್ಲ ಅಂತ ಅನ್ಕೊಂಡು ಅವನನ್ನು ಮನೆಯಲ್ಲೇ ನಿತ್ಯದ ಕೆಲಸಗಳಿಗೆ ಅಲ್ಲಿಯೇ ಬರುವ ವಿದ್ಯಾರ್ಥಿಗಳ ಜೊತೆಗೆ ಪಾಠಕ್ಕೆ ಹಾಕಿದರು. ಶ್ವೇತಕೇತು ಸ್ವಲ್ಪ ಚುರುಕು ಹುಡುಗ, ಅದಕ್ಕೋಸ್ಕರ ಅವನಿಗೆ ಸ್ವಲ್ಪ ವಿಶೇಷ ಅಧ್ಯಯನ ಮಾಡಿಸಿ ಹೆಚ್ಚು ದೊಡ್ಡ ಯೂನಿವರ್ಸಿಟಿಯಲ್ಲಿ ಕಲಿಸ್ಬೇಕು ಅಂತ ದೂರಕ್ಕೆ ಕಳಿಸಿದರು. ಅವನು 12 ವರ್ಷ ಓದಿ ವಾಪಸ್ ಬಂದ. ಅಪ್ಪ ಕಾಯ್ತಾ ಇದ್ದಾನೆ, ಮಗ ಬರ್ತಾನೆ 12 ವರ್ಷ ಓದಿ, ನನ್ನ ಮಗ ನನ್ನ ಮುಂದಿನ ಪೀಳಿಗೆಯ ಮುಖ್ಯ ಬೇರಾಗಿ ನಿಲ್ತಾನೆ ಅಂತ ಬಹಳ ಖುಷಿಯಿಂದ ಕಾಯ್ತಾ ಇದ್ರೆ ಅವನು ಒಳಗೆ ಬರುವಾಗ ಅಪ್ಪಗೆ ನೋಡ್ತಾ ಇದ್ದಾನೆ, ಇವನು ಎದೆ ಸೆಟೆಸಿ ನಿಂತಿದ್ದಾನೆ. ಸ್ತಬ್ಧ ಏಯಾಯ ಅಂತ ಹೇಳ್ತಾರೆ, ಸ್ತಬ್ಧ ಅಂದರೆ ಎದೆ ಉಬ್ಬಿಸಿ ನಿಂತಿದ್ದಾನೆ ಅಂತ. ಅವನಿಗೇನು ಅಂದರೆ ಈ ಅಪ್ಪ ಇಲ್ಲೇ ಗುಡಿಸಲುಗಳು ಆ ಕಡೆ ಈ ಕಡೆ ಆಶ್ರಮದಲ್ಲಿ ಓಡಾಡ್ಕೊಂಡು ಏನೋ ಒಂದು ಚೂರು ಪಾರು ಕಲ್ತಿದ್ದಾನೆ, ನಾನು ಯೂನಿವರ್ಸಿಟಿಯಲ್ಲಿ ಕಲ್ತು ಬಂದಿದ್ದೇನೆ ಅಂದಮೇಲೆ ನಾನು ಅಪ್ಪನಿಗೆ ನಮಸ್ಕಾರ ಮಾಡಬೇಕಾ, ಯಾಕೆಂದರೆ ನಾನು ಅವನಿಗಿಂತ ಜಾಸ್ತಿ ಕಲ್ತಿದ್ದೇನೆ, ನಮಸ್ಕಾರ ಮಾಡಬೇಕಾ ಅಂತ ಡೌಟ್ ಬಂತು. ಮಾಡಲೂ ಇಲ್ಲ ನಮಸ್ಕಾರ. ಅಪ್ಪನಿಗೆ ಫಸ್ಟ್ ಭೇಟಿಯೇ ಹೀಗಾಯಿತು, ನಾನು ಗುರುಕುಲಕ್ಕೆ ಕಳಿಸಿದ್ದು ಅವನಲ್ಲಿ ಇನ್ನಷ್ಟು ವಿದ್ಯಾ ದದಾತಿ ವಿನಯಂ, ಗೌರವ ಬರಬೇಕು, ಇನ್ನೂ ನಮ್ಮ ಕಲ್ಚರ್ನ ಬಗ್ಗೆ ಎಚ್ಚರ ಇರಬೇಕು ಅಂತ ನೋಡಿದರೆ ಇವನು ಗುರುಕುಲದಲ್ಲಿ ಕಲಿತು ಬಂದು ಹೀಗಾಯ್ತಲ್ಲ. ಇದು ಈಗದ ಕಥೆ ಎಲ್ಲ ಹೇಳ್ತಾ ಇರೋದು, ನಾನು ಆಗದ ಕತೆ ಹೇಳ್ತಾ ಇದ್ದೀನಿ, ಉಪನಿಷತ್ ಕಾಲದ ಋಷಿಗಳ ಕಾಲದ ಕಥೆ. ಆವಾಗಲೇ ಹೀಗಾಯಿತು ಅಂದರೆ ಇವಾಗಿದ್ದ ಕತೆ ಏನು ಯೋಚನೆ ಮಾಡಬೇಕು ನಾವು. ಸರಿ, ತಂದೆಗೆ ಅರ್ಥ ಆಯಿತು, ಓ ಇವನು ಕಲ್ತು ಬಂದಿದ್ದಾನೆ ಸರಿ, ಆದರೆ ಅದಕ್ಕಿಂತ ಹೆಚ್ಚು ಕಲ್ತು ಬಂದಿದ್ದೇನೆ ಅಂತ ಬೇರೆ ತಲೆಯಲ್ಲಿ ಇಟ್ಕೊಂಡು ಬಂದಿದ್ದಾನೆ, ಆದ್ರಿಂದಾಗಿ ಇದನ್ನು ಸ್ವಲ್ಪ ಗ್ರಹಚಾರ ಬಿಡಿಸ್ಬೇಕು ಅಂತ ಒಂದು ಪ್ರಶ್ನೆ ಕೇಳ್ತೇನಪ್ಪ ನಿನಗೆ. ಏನಪ್ಪ? ಅಲ್ಲ, ಯಾವುದನ್ನು ತಿಳ್ಕೊಂಡ್ರೆ ಎಲ್ಲವನ್ನು ತಿಳ್ಕೊಂಡ ಹಾಗೆ ಆಗುತ್ತೋ ಅಂಥದ್ದೇನಾದರೂ ನಿನ್ನ ಗುರುಗಳು ನಿನಗೆ ಹೇಳ್ಕೊಟ್ಟಿದ್ದಾರಾ? ಏನ ವಿಜ್ಞಾತೇನ ಸರ್ವಮಿದಂ ವಿಜ್ಞಾತಂ ಭವತಿ ಅನ್ನುವ ಮಾತನ್ನು ನಿನಗೆ ಗುರುಗಳು ಹೇಳಿದ್ದಾರಾ? ಏನು ಹೇಳಬೇಕಿತ್ತು? ಇಲ್ಲ, ಗೊತ್ತಿಲ್ಲ ಅಂತ ಹೇಳಬೇಕಿತ್ತು. ಅವನಿಗೆ ಗೊತ್ತಿರಲಿಲ್ಲ, ಆದರೆ ಅವನು ಗೊತ್ತಿರಲಿಲ್ಲ ಅಂತ ಒಪ್ಕೊಳ್ಳಿಲ್ಲ. ಇದು ಒಂದು ದೊಡ್ಡ ಅಪಾಯ ನಮ್ಮದು. ನಮಗೇನು ಅಂದರೆ ನಮಗೆ ಗೊತ್ತಿಲ್ಲ ಅನ್ನೋದನ್ನು ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ ನಾವು. ಯಾಕೆಂದರೆ ಮನುಷ್ಯನಿಗೆ ವಿದ್ಯೆಯ ದೊಡ್ಡ ಪ್ರಭಾವ ಏನು ಅಂದರೆ ನನಗೆ ಗೊತ್ತಿಲ್ಲದ ಸಂಗತಿಯೂ ತುಂಬ ಇದೆ ಅಂತ ಯಾವಾಗ ಗೊತ್ತಾಗುತ್ತೋ ಆಗ ಅವನಿಗೆ ಚೂರು ಚೂರು ಗೊತ್ತಾಗಿದೆ ಅಂತ ಅರ್ಥ. ವಿಜ್ಞಾತಂ ಅವಿಜ್ಞಾತಂ ವಿಜಾನತಾಂ, ವಿಜ್ಞಾತಂ ಅವಿಜಾನತಾಂ. ಯಾರು ಎಲ್ಲ ಚೆನ್ನಾಗಿ ಓದಿದ ಮೇಲೂ ನನಗೇನೂ ಗೊತ್ತಿಲ್ಲ ಅಂತ ತಿಳುವಳಿಕೆ ಬರುತ್ತೋ ಅವನು ಸ್ವಲ್ಪ ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಯಾರು ಏನು ಕೇಳಿದ್ರು ನನಗೆಲ್ಲ ಗೊತ್ತಿದೆ ಅಂತ ಎಲ್ಲದರ ಮೇಲೂ ತನ್ನ ಹಾರಾಟವನ್ನು ವ್ಯಕ್ತಪಡಿಸ್ತಾನೋ ನಿಜವಾಗ್ಲೂ ಅವನಿಗೇನು ಗೊತ್ತಿಲ್ಲ, ಒಳಗೆ ಖಾಲಿ ಟೊಳ್ಳು ಅಂತ. ನನಗೆ ಗೊತ್ತಿಲ್ಲ ಅಂತ ಹೇಳಿಲ್ಲ ಹುಡುಗ. ಅವನೇನು ಹೇಳ್ದ, ನಮ್ಮ ಯೂನಿವರ್ಸಿಟಿಯ ಪ್ರೊಫೆಸರ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಅವ್ರು ನನಗೆ ಹೇಳಿಕೊಟ್ಟಿಲ್ಲ, ಆದ್ರಿಂದಾಗ ನಂಗೆ ಗೊತ್ತಿಲ್ಲ ಅಷ್ಟೇ, ನನಗೆ ಗೊತ್ತಿಲ್ಲ ಅಲ್ಲ, ಅವ್ರು ಹೇಳಿಕೊಟ್ಟಿಲ್ಲ ಅದರಿಂದ ಗೊತ್ತಿಲ್ಲ ಅಂತ. ಅಪ್ಪನಿಗೆ ಕನ್ಫರ್ಮ್ ಆಯಿತು, ಇದು ತಲೆಯೊಳಗೆ ಬರೀ ಸೊಪ್ಪು ತುಂಬಿದೆ ಹೊರತು ವಿದ್ಯೆಯ ಸ್ವಲ್ಪ ಲೇಷವೂ ಇವನ ತಲೆಯೊಳಗೆ ಹೊಕ್ಕಿಲ್ಲ ಅಂತ. ಸರಿ ಅಂತ ಹೇಳಿ ಆಮೇಲೆ ಗುರುಕುಲದ ಅಲ್ಲಿ ಕಲಿಸದೇ ಇದ್ದ ಸಂಗತಿಗಳನ್ನು ಮನೆಯಲ್ಲೇ ಪ್ರಾಕ್ಟಿಕಲ್ ಆಗಿ ಕೆಲವು ಪಾಠಗಳು